ಹಿಜಾಬ್ಗಾಗಿ ಆಗ್ರಹಿಸಿ ಕಾಲೇಜು ವಿದ್ಯಾರ್ಥಿನಿಯರು ದಿಢೀರನೆ ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಹಿಜಾಬ್ ನಮ್ಮ ಹಕ್ಕು, ಅದಕ್ಕಾಗಿ ನಮಗೆ ನ್ಯಾಯ ಬೇಕು ಎಂದು ವಿದ್ಯಾರ್ಥಿಗಳು ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಕಾಲೇಜು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಕೋರ್ಟ್ ತೀರ್ಪು ಬರುವವರೆಗೂ ನಾವು ಹಿಜಾಬ್ ಹಾಕಿಕೊಂಡು ಕಾಲೇಜ್ಗೆ ಬರುತ್ತೇವೆ ಎಂದು ವಿದ್ಯಾರ್ಥಿನಿಯರು ಹೇಳಿದರು. ನಮ್ಗೆ ಹಿಂದ ಹಾಕಾಗತ್ತಾರಿ, ಮುಸ್ಲಿಂ ಅವ್ರಿಗೆ ಹಿಂದೂ ಅವ್ರು ಮುಂದೆ ಹೋಗಾಕತ್ತಾರಿ, ಎಜುಕೇಶನ್ ಒಳಗೂ ಹಿಂಗೆ ಮಾಡಾಕತ್ತಾರಿ. ಈಗ ರೀ ಯಾಕೆ ಹಿಜಾಬ್ ಬೇಡನಾಗತ್ತಾರಿ ಸರ್? ನಾವೇನ್ ಮಾಡ್ಬೇಕ್ರಿ ಈಗ? ಈಗ ಬೇಡನಾಗತ್ತಾರಿ ಕ್ಲಾಸ್ ಒಳಗ್ರಿ, ಈಗ ಹೊರಗಿನಿಲ್ಲ ನಾಗತ್ತಾರಿ. ಇಲ್ಲಿ ಕಂದ್ರೆ ಹಿಜಾಬ್ ತಗೋ ಇದು ತಗದ ಕ್ಲಾಸ್ ಒಳಗೆ ಬರನಾಗತ್ತಾರಿ. ಹಾಳಾಗ್ತದ್ರಿ ನಮಗೆಲ್ಲಾ ಹಿಂದೆ ಮಾಡ್ತಾರಿ, ಧರ್ಮ ಒಳಗ್ ಹಿಂದುಳಿಸ್ತಾರಿ. ಧರ್ಮ ನಮ್ ಮೊದಲಿಂದ ಅದಾರಿ ಹಿಜಾಬ್, ಈಗ ಹೊಸ ರೂಲ್ಸ್ ಮಾಡತ್ತಾರಿ, ಮೊದಲೇ ಮಾಡ್ಬೇಕಿತ್ತು, ಈಗ ಯಾಕೆ ಮಾಡತ್ತಾರಿ? ಅದೇ ಸಮಯ ನಮ್ದು ಎಜುಕೇಶನ್ ಹಾಳಾಗ್ತದ್ರಿ. ನಿನ್ನೆ ಹೇಳ್ಬೇಕಿತ್ತಿಲ್ರಿ ಹಿಜಾಬ್ ವಿದೌಟ್ ಹಿಜಾಬ್ ಕಾಲೇಜಿಗೆ ಬರ್ರಿ ಅಂತ, ಮತ್ ಇವತ್ತು ಯಾಕೆ ಬರೇ ನಮ್ದು ಆನ್ಲೈನ್ ಕ್ಲಾಸ್ ಅದ ಅದಂತ ಬಾ ಅಂತ ಹೇಳಾರಿ. ಈಗ ನಾವೇನ್ ಮಾಡ್ಬೇಕು? ನಮ್ದು ಎಜುಕೇಶನ್ ಹಿಂದೆ ಉಳಿತದ್ರಿ. ಅದಕ್ಕೆ